ದಳಪತಿ ವಿಜಯ್ ಸ್ಟಾರ್ಡರ್ಮ್ನಿಂದಷ್ಟೇ ತಮಿಳು ಸಿನಿಮಾದಲ್ಲಿ ಉಳಿದಿರೋದು. ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ನಟರ ಪೈಕಿ ದಳಪತಿ ವಿಜಯ್ ಕೂಡ ಒಬ್ರು. ಕೋಟ್ಯಾಂತರ ಅಭಿಮಾನಿಗಳನ್ನು ಭಾರತವೂ ಸೇರಿದಂತೆ ವಿಶ್ವದಾದ್ಯಂತ ಹೊಂದಿರುವುದು ವಿಶೇಷವಾದದ್ದು. ಇತ್ತೀಚೆಗೆ ಮಲಯಾಳಂ ನಟರೊಬ್ಬರಾದ ಸಿದ್ದಿಕ್ ವಿಜಯ್ ಮೇಲೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಕೇರಳ ರಾಜ್ಯವು ವಿಜಯ್ ಅವರನ್ನು ಒಬ್ಬ ಆದರ್ಶನಾಗಿ ಪರಿಗಣಿಸಿದ್ದಾರೆಯೇ ಹೊರತು ಒಬ್ಬ ಉತ್ತಮ ನಟನಾಗಿ ಅಲ್ಲ ಎಂದು ತಿಳಿಸಿದ್ದಾರೆ. ಸಂದರ್ಶನವೊಂದರಲ್ಲಿ ಸಿದ್ದಿಕ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು, ಮಲಯಾಳಂ ಸಿನಿಮಾ ಜಗತ್ತಿನಲ್ಲಿ ಮಮ್ಮೂಟಿ ಮತ್ತು ಮೋಹನ್ಲಾಲ್ ಎಂಬ ಇಬ್ಬರು ನಿಷ್ಣಾತ ಸೂಪರ್ ಸ್ಟಾರ್ಗಳಿದ್ದಾರೆ, ಆದರೆ ತಮಿಳಿನ ಸಿನಿಮಾ ಇಂಡಸ್ಟ್ರಿಯು ಮಲಯಾಳಂಗಿಂತ ಭಿನ್ನವಾದ ಸಿನೇರಿಯೋದಲ್ಲಿದೆ. ಅಲ್ಲಿ ವಿಜಯ್ ಒಬ್ಬ ಸೂಪರ್ ಸ್ಟಾರ್, ಆದರೆ ಆತನೇನು ಒಳ್ಳೆಯ ನಟನಲ್ಲ. ಆತನ ಸ್ಟಾರ್ಡರ್ಮ್ನಿಂದಷ್ಟೇ ಆತ ಇಂಡಸ್ಟ್ರಿಯಲ್ಲಿ ಉಳಿದಿರೋದು. ನನಗೆ ಕಮಲ್ ಹಾಸನ್ ಒಬ್ಬ ಉತ್ತಮ ನಟ ಹಾಗೂ ಸೂಪರ್ ಸ್ಟಾರ್ ಎನಿಸುತ್ತದೆ ಅಂದಿದ್ದಾರೆ. ಇನ್ನು ವಿಜಯ್ನ ಮೆರ್ಸಲ್ನಲ್ಲಿ ಪಾತ್ರ ಮಾಡಿದ್ದ ಮಲಯಾಳಂನ ಹರೀಶ್ ಪೆರಾಡಿ ಸಿದ್ದಿಕ್ ಅಭಿಪ್ರಾಯವನ್ನು ಕೇಳಿ, ವಿಜಯ್ ಒಬ್ಬ ನಟ ಹಾಗೂ ಸೂಪರ್ ಸ್ಟಾರ್, ಯಾರಿಗೂ ಕಮ್ಮಿ ಇಲ್ಲದ ನಟ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಆತನೊಬ್ಬ ಸಹೃದಯಿ ಹಾಗೂ ಒಳ್ಳೆಯ ವ್ಯಕ್ತಿತ್ವದವನು ಎಂದಿದ್ದಾರೆ. ಸದ್ಯ ವಿಜಯ್ ದಳಪತಿ 63ನಲ್ಲಿ ಅಭಿನಯಿಸುತ್ತಿದ್ದು ಈ ಚಿತ್ರವನ್ನು ಅಟ್ಲಿ ನಿರ್ದೇಶನ ಮಾಡುತ್ತಿದ್ದಾರೆ. ಈ ಸಿನಿಮಾವನ್ನು AGS ಎಂಟರ್ಟೈನ್ಮೆಂಟ್ ನಿರ್ಮಾಣ ಮಾಡುತ್ತಿದ್ದು, ವಿಜಯ್ಗೆ ಜೊತೆಯಾಗಿ ಲೇಡಿ ಸೂಪರ್ ಸ್ಟಾರ್ ನಯನಾ ತಾರಾ, ಜಾಕಿ ಶ್ರಾಫ್, ವಿವೇಕ್, ಯೋಗಿ ಬಾಬು, ಇಂದುಜಾ ಮತ್ತು ಕತೀರ್ ಅಭಿನಯಿಸುತ್ತಿದ್ದಾರೆ.